ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿದೆ. ಈ ಶಾಕಿಂಗ್ ನ್ಯೂಸ್ ಕೊಡ್ತಾ ಇರೋರು ಬಿಜೆಪಿ ಅವರಂತೂ ಅಲ್ಲ, ಹಾಗಾದ್ರೆ ಯಾರು? ಬಿಗ್ ಬ್ರೇಕಿಂಗ್ ನ್ಯೂಸ್ ನಂಬರ್ 1. ಈ ಕ್ಷಣ ನೀವು ನೋಡ್ತಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್, ಸೂಪರ್ ಎಕ್ಸ್ಕ್ಲೂಸಿವ್. ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಗ್ ಶಾಕ್ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಶಾಕ್ ಹೊರಡೋಕ್ಕೆ ಹೊರಟಿರೋರು ಕಾಂಗ್ರೆಸ್ನ ಹೈಕಮಾಂಡೇ ಶಾಕ್ ಹೊರಡೋಕ್ಕೆ ಹೊರಟಿದೆ ಅಂತ ಈ ಕ್ಷಣ ಬರ್ತಿರುವಂತಹ ಪಬ್ಲಿಕ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಹಾಗಾದರೆ ಹೇಗೆಲ್ಲ ಶಾಕ್ ಕೊಡುತ್ತೆ ಬೆಳವಣಿಗೆ, ಆ ಸ್ಫೋಟಕ ಸುದ್ದಿ ಏನು? ಕೆಲವೇ ಕ್ಷಣದಲ್ಲಿ ಪಾಯಿಂಟ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡೋರಿದ್ದೀವಿ ನಾವು. ಬಿಗ್ ಬ್ರೇಕಿಂಗ್ ನ್ಯೂಸ್ ನಂಬರ್ 1. ಈ ಶಾಕಿಂಗ್ ನ್ಯೂಸ್ ಕೊಟ್ಟಿರೋರು ಹೈಕಮಾಂಡ್, ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್. ಸೊ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ್ದಾರಂತೆ. ಇದೀಗ ಬರ್ತಿರುವಂತಹ ಸೆಕೆಂಡ್ ಬಿಗ್ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯನವರು ಒಂದು ರೀತಿ ಗೌಪ್ಯವಾಗಿ ಮಾತಾಡಿದ್ದಾರೆ. ಮೇ 23 ಆದಮೇಲೆ ಈ ಬಿಗ್ ಶಾಕಿಂಗ್ ನ್ಯೂಸ್ ಕಾದಿದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬೆಳವಣಿಗೆ ಆಗಬೇಕು ಅಂದರೂ ಮೇ 23 ಮುಹೂರ್ತ ಮುಗಿಲೇಬೇಕು, ಯಾಕೆಂದರೆ ಅವತ್ತು ಲೋಕಸಭಾ ಚುನಾವಣೆಯ ರಿಸಲ್ಟ್ ಹೊರಗೆ ಬರುತ್ತೆ. ಅದಾದ ನಂತರದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದೇ ದೊಡ್ಡ ಮಟ್ಟದ ಕುತೂಹಲ. ಈಗ ನೀವು ನೋಡ್ತಿರುವಂತಹ ಎರಡನೇ ಬಿಗ್ ಬ್ರೇಕಿಂಗ್ ಸೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್, ಸಿದ್ದರಾಮಯ್ಯನವರ ಜೊತೆ ಖುದ್ದು ರಾಹುಲ್ ಗಾಂಧಿ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೇ 23 ಆದಮೇಲೆ ಮುಖ್ಯಮಂತ್ರಿಗಳಿಗೆ ಆ ಬಿಗ್ ಶಾಕ್ ಕಾದಿದೆಯಂತೆ. ಹಾಗಾದರೆ ಕಾಂಗ್ರೆಸ್ ಕೊಡ್ತಿರುವ ಆ ಬಿಗ್ ಶಾಕ್ ಏನು ಅನ್ನೋದೇ ಈಗ ಎದ್ದಿರುವಂಥ ಪ್ರಶ್ನೆ. ಅದನ್ನು ಕೂಡ ಕೆಲವೇ ಕ್ಷಣದಲ್ಲಿ ರಿವೀಲ್ ಮಾಡ್ತೀವಿ ಬಿಗ್ ಬ್ರೇಕಿಂಗ್ನ ಪಬ್ಲಿಕ್ ಟಿವಿಯಲ್ಲಿ ಸ್ಫೋಟಕ ಸೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ನೀವು ನೋಡ್ತಿರುವಂತಹ ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್ ಬಿಗ್ ಬ್ರೇಕಿಂಗ್ ನ್ಯೂಸ್, ಪ್ರಬಲ ಖಾತೆಗಳು, ಅಂದರೆ ಇಂತಿಂಥದೇ ಖಾತೆಗಳನ್ನು ಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಬೇಡಿಕೆ ಇಡುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಂದರೆ ಮುಖ್ಯಮಂತ್ರಿಗಳ ಸ್ಥಾನವನ್ನೂ ಒಳಗೊಂಡು, ಆ ಸ್ಥಾನ ಬೇಕು ಅಂದರೆ ಅಚ್ಚರಿ ಪಡೋ ಹಾಗಿಲ್ಲ. ಈಗ ಈ ಎಲ್ಲ ಮಾಹಿತಿಗಳು ಸಿದ್ದರಾಮಯ್ಯನವರ ಆಪ್ತ ಬಳಗದಿಂದ ಗೊತ್ತಾಗ್ತಾ ಇರುವಂತಹ ಸುದ್ದಿ. ಪರಮೇಶ್ವರ್ ಒಂದು ಕಡೆ, ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ, ಅವರಿಬ್ಬರ ಖಾತೆಗಳಿಗೂ ಕೂಡ ಹೈಕಮಾಂಡ್ ಕೈ ಹಾಕಬಹುದು. ಸಿದ್ದರಾಮಯ್ಯನವರ ಆಪ್ತರಾದ ಕೆ ಜೆ ಜಾರ್ಜ್, ಎಂ ಬಿ ಪಾಟೀಲ್ ಅವರಿಗೆ ಅದೃಷ್ಟ ಒಲಿಯಬಹುದು. ಸಿದ್ದರಾಮಯ್ಯನವರು ಮೇ 23 ತಾರೀಖವರೆಗೆ ಕಾಯಿರಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟಿದ್ದಾರಂತೆ. ಸೊ ಒಂದು ರೀತಿ ಡೆಡ್ಲೈನ್, ಸಿದ್ದರಾಮಯ್ಯನವರು ಕೆಲವೊಂದು ಸಂದೇಶವನ್ನು ಹಾಟ್ಲೈನ್ನಲ್ಲಿ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಈ ಕ್ಷಣಕ್ಕೆ ರಿವೀಲ್ ಆಗ್ತಾ ಇದೆ. ಒನ್ ಬೈ ಒನ್ ನೀವು ನೋಡ್ತಿರುವಂಥ ಎಲ್ಲ ಬೆಳವಣಿಗೆಗಳು. ಸೊ ಮೇ 23 ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರದಲ್ಲಿ ಅಧಿಕಾರ ಯಾರ ಕೈಗೆ ಹೋಗುತ್ತೆ, ಏನೆಲ್ಲ ಬೆಳವಣಿಗೆ ಆಗುತ್ತೆ, ಕರ್ನಾಟಕದ 28 ಸ್ಥಾನಗಳಲ್ಲಿ ಮತದಾರ ಪ್ರಭು ಯಾರಿಗೆಲ್ಲ ಒಲಿದಿದ್ದಾನೆ, ಅದನ್ನು ನೋಡಿಕೊಂಡು ಬಹುಶಃ ಈ ಬೆಳವಣಿಗೆಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾದರೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಅಥವಾ ಎಐಸಿಸಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಏನು ಸಂದೇಶ ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಯ ಸ್ಕ್ರೀನಲ್ಲಿ ನೋಡಿಬಿಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಮೇ 23
ಎಂ ಪಿ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬರುತ್ತೆ, ಆ ರಿಸಲ್ಟ್ ಬರೋ ತನಕ ವೇಟ್ ಆ್ಯಂಡ್ ಸಿ, ಯಾವುದೇ ರೀತಿ ಆತಂಕಕ್ಕೆ ಬೀಳಬೇಡಿ ಅನ್ನೋದು ನೇರ ನೇರ ಖಡಕ್ ಸಂದೇಶ ಇದು. ಇದರ ಜೊತೆ ಜೊತೆಗೆ ಮೇ 23 ತಾರೀಕು ಕಾಯಿರಿ ಅಂದರೆ ಅದರ ಬ್ಯಾಕ್ಗ್ರೌಂಡ್ ಅಂತೂ ವರ್ಕ್ ನಡೀತಾನೆ ಇರುತ್ತೆ. ಆಗ ಅಲ್ಲೇ ಡಿಮ್ಯಾಂಡ್ ಮಾಡೋದೇನಪ್ಪ ಅಂದರೆ ಅಧಿಕಾರ ಹಂಚಿಕೆಯಾಗಲೇಬೇಕು. ಸಪೋಸ್ ಏನಾದರೂ ಕಾಂಗ್ರೆಸ್ಸೇ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡ್ರೆ, ಊಹೆ ಮಾಡಿರುವ ಹಾಗೆ ಜೆ ಡಿ ಎಸ್ ಗೆಲ್ಲದೆ ಹೋದರೆ, ಆಗ ಕಾಂಗ್ರೆಸ್ ಹೈಕಮಾಂಡ್ನಿಂದ ದೊಡ್ಡ ಮಟ್ಟದ ಡಿಮ್ಯಾಂಡ್ ರೈಸ್ ಆಗುತ್ತೆ, ಆಗ ಅಧಿಕಾರ ಹಂಚಿಕೆ ಆಗಲೇಬೇಕು ಅಂತ. ನಂಬರ್ 3, ಅಧಿಕಾರ ಹಂಚಿಕೆ ಆಗಲೇಬೇಕು ಅಂತ ಪಟ್ಟು ಹಿಡಿದ ನಂತರದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಸೂಕ್ತ ಸ್ಥಾನಮಾನ ಬೇಕು ಅಂತ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ನೆನಪಿದೆ ಅನಿಸುತ್ತೆ, ಒಂದು ವರ್ಷದ ಹಿಂದೆ ಮೈತ್ರಿ ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ ಜೆ ಡಿ ಎಸ್ನವರು ತುಂಬ ಡಿಮ್ಯಾಂಡ್ ಇಟ್ಟಿದ್ದರು. ಆ ಡಿಮ್ಯಾಂಡ್ಗೆ ಕಾಂಗ್ರೆಸ್ ಕೂಡ ಒಪ್ಪಿತ್ತು, ಬಿಕಾಸ್ ಅದು ಬೇಷರದ ಬೆಂಬಲ ಆಗಿತ್ತು. ಆದರೆ ಈಗ ಇಡೀ ಪರಿಸ್ಥಿತಿ ಬೇರೆದೇ ಅರ್ಥೈಸುವಿಕೆಗೆ ಹೋಗ್ತಾ ಇದೆ, ಅದು ರಿಸಲ್ಟ್ ನೋಡಿಕೊಂಡು. ಸೊ ಈಗ ಕಾಂಗ್ರೆಸ್ನವರು ಆ ಎಲ್ಲ ಶಾಸಕರಿಗೆ ಸೂಕ್ತ ಸ್ಥಾನಮಾನ ಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಒತ್ತಾಯ ಹಾಕುತ್ತೆ ಅನ್ನೋ ಮಾಹಿತಿ ಈ ಕ್ಷಣಕ್ಕೆ ಸಿಗ್ತಾ ಇದೆ. ನೀವು ನೋಡ್ತಿರುವಂತಹ ಬೆಳವಣಿಗೆಗಳು ಇದೆಲ್ಲವೂ ಕೂಡ ಮೇ 23 ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರದಲ್ಲಿ ಆಗುತ್ತೆ ಅಂತ ಅಂದುಕೊಳ್ಳುತ್ತಿರುವಂತಹ ಎಲ್ಲ ಬೆಳವಣಿಗೆಗಳು ನೀವು ನೋಡ್ತಾ ಇದ್ದೀರಾ. ಮಗದೊಂದು ಕಡೆ ಭಾರತೀಯ ಜನತಾ ಪಕ್ಷದ ಸ್ಟ್ರಾಟಜಿ ಒಂದಾದರೆ, ಮೈತ್ರಿ ಸರ್ಕಾರದಲ್ಲೇ ಈಗ ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ಸ್ಗಳಿಗೆ ನಾಂದಿ ಹಾಡ್ತಾ ಇದೆ. ಹೈಕಮಾಂಡ್ ಇದೀಗ ಇನ್ವಾಲ್ವ್ ಆಗ್ತಾ ಇದೆ. ಸಿದ್ದರಾಮಯ್ಯವ್ರ ಜೊತೆ ಈಗಾಗಲೇ ಎಐಸಿಸಿ ಅಧ್ಯಕ್ಷರಾದ ರಾಹುಲ್ ಗಾಂಧಿಯವರು ಕೂಡ ಹಲವಾರು ಸುತ್ತಿನ ಮಾತುಕತೆ ನಡೆಸ್ತಾ ಇದ್ದಾರೆ. ಅವರದೇ ಆದಂಥ ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಒಂದು ಅತಿ ಹೆಚ್ಚು ಸೀಟ್ಗಳನ್ನು ಏನಾದರೂ ಕಾಂಗ್ರೆಸ್ ಈ ರಾಜ್ಯದಲ್ಲಿ ತೆಗೆದುಕೊಂಡ ಪಕ್ಷದಲ್ಲಿ ಜೆ ಡಿ ಎಸ್ ಗೆಲ್ಲೋದಕ್ಕೆ ಹೋಗದಿರುವಂಥ ಸಾಧ್ಯತೆಗಳು ಕಡಿಮೆ ಆಗಿಬಿಟ್ರೆ, ಆಗ ಆಟೋಮೆಟಿಕ್ಕಾಗಿ ಕಾಂಗ್ರೆಸ್ ಒಂದಷ್ಟು ಸೀಟ್ಗಳಿಗೆ ಅಥವಾ ಒಂದಷ್ಟು ಪೋರ್ಟ್ಫೋಲಿಯೋಗಳಿಗೆ ಅಥವಾ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳ ಸೀಟ್ ಬೇಕು ಅಂತ ಕೇಳಿದ್ರು ಕೂಡ ಯಾವುದೇ ಅಚ್ಚರಿ ಪಡಬೇಕಾಗಿಲ್ಲ. ಬಿಕಾಸ್ ಈಗೊಂದು 5-6 ದಿನಗಳಿಂದ ರಾಜ್ಯದಲ್ಲಿ ಮೈತ್ರಿಯ ಸರ್ಕಾರದಲ್ಲಿ ಆದಂಥ ಎಲ್ಲ ಬೆಳವಣಿಗೆಯನ್ನು ಕೂಡ ನೀವು ನೋಡಿದ್ದೀರಾ. ಹಾಗಾದರೆ ಈಗ ಪ್ರಶ್ನೆ ರೈಸ್ ಆಗೋದು, ಹೈಕಮಾಂಡ್ ಈ ಮೂಲಕ ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದೆ ಅಂತ. ಲೆಟ್ಸ್ ಟೇಕ್ ಎ ಲುಕ್. ಹಾಗಾದರೆ ಎಐಸಿಸಿ ಅಧ್ಯಕ್ಷರು ಅಂದರೆ ಹೈಕಮಾಂಡ್ ಏನು ಪ್ಲ್ಯಾನ್ ಮಾಡ್ತಾ ಇದೆ ಅಂತ. ಸಿ ಎಂ ಸ್ಥಾನಕ್ಕೂ ಕೂಡ ಬೇಡಿಕೆಯನ್ನು ಇಡಬಹುದು, ಡೆಫಿನೆಟ್ ಆಗಿ. ಆಗಲೇ ಅದನ್ನೇ ಕೂಡ ಮಾತಾಡ್ತಿದ್ವಿ. ಈ ಮೂಲಕ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೆಷರ್ನ ಮೈತ್ರಿ ಸರ್ಕಾರದ ಭಾಗವಾಗಿರುವ ಜೆ ಡಿ ಎಸ್ ಮೇಲೆ ಹೇರೋಕ್ ಶುರು ಮಾಡ್ತಾರೆ. ಅದಾದ ಮೇಲೆ ಪ್ರಬಲ ಖಾತೆಗಳು, ಅದರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಹತ್ರ ಇರುವಂಥ ಖಾತೆಯನ್ನು ಹಿಂಪಡೆಯಬಹುದು ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದರೆ ಎಲ್ಲೆಲ್ಲಿ ಪ್ರಬಲ ಖಾತೆಗಳಿದೆ, ಅದು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರಲಿ, ಮುಖ್ಯಮಂತ್ರಿಗಳಾಗಿರಲಿ, ಡಿ ಕೆ ಶಿವಕುಮಾರ್ ಅವರಾಗಿರಲಿ, ಬಿಕಾಸ್ ಅವರೆಲ್ಲರೂ ಕೂಡ ಈಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಆಪ್ತರಾಗಿದ್ದಾರೆ. ಅವೆಲ್ಲವೂ ಕೂಡ ಸಿ ಎಂ ಜೊತೆ ಇರುವಂಥ ಇಂಧನ ಖಾತೆ, ಈಗಾಗಲೇ ಒಂದು ವರ್ಷದ ಹಿಂದೆ ಖಾತೆ ಹಂಚಿಕೆ ಸಂದರ್ಭದಲ್ಲಿ ಈ ಖಾತೆ ಮೇಲೆ ತುಂಬ ಹೊತ್ತು ನಡೀತು. ಯಾರಿಗೋಗಬೇಕು ಈ ಖಾತೆ, ಜೆ ಡಿ ಎಸ್ಗಾ ಕಾಂಗ್ರೆಸ್ಗಾ ಅಂತ. ಫೈನಲಿ ಅದು ಮುಖ್ಯಮಂತ್ರಿಗಳ ಹತ್ರ ಇತ್ತು, ಇದೀಗ ಅದು ಪಡೆಯಬಹುದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಪರಮೇಶ್ವರ ಹತ್ರ ಕೂಡ ಇರುವಂಥ ಖಾತೆ, ಅದು ಬೆಂಗಳೂರು ಅಭಿವೃದ್ಧಿಯಿಂದ ಇಟ್ಕೊಂಡು ಉಪಮುಖ್ಯಮಂತ್ರಿ ಸ್ಥಾನದಿಂದ ಹಿಡಿದು ಹಲವಾರು ಖಾತೆಗಳೇನಿದೆ ಅದೆಲ್ಲವನ್ನು ಕೂಡ ಹಿಂಪಡೆಯಬಹುದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬೆಂಗಳೂರು ಅಭಿವೃದ್ಧಿಯೇ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ, ಹಿಂಪಡೆಯಬಹುದು. ಇನ್ನು ಕೆ ಜೆ ಜಾರ್ಜ್ ಅವರ ಜೊತೆಗೆ ಎಂ ಬಿ ಪಾಟೀಲ್, ಇವರಿಗೆ ಪ್ರಬಲವಾದಂಥ ಒಂದು ರೀತಿ ಸ್ಥಾನಮಾನ ಸಿಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಬಿಕಾಸ್ ಎಲೆಕ್ಷನ್ ಸಂದರ್ಭದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಮಾನ್ಯ ಮಾಜಿ ಮುಖ್ಯಮಂತ್ರಿ, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತವರು ಇವರು. ಹಾಗಾಗಿ ಅವರಿಗೆ ಬೇರೆದೇ ಅದೃಷ್ಟ ಖುಲಾಯಿಸುತ್ತೆ ಈ ಮೂಲಕ ಅನ್ನೋ ಮಾಹಿತಿ ಈ ಕ್ಷಣಕ್ಕೆ ಸಿಗ್ತಾ ಇದೆ. ಈ ಎಲ್ಲ ಬೆಳವಣಿಗೆ ಸಂಬಂಧಪಟ್ಟಾಗಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸುಕೇಶ್. ನಿಜವಾಗ್ಲೂ ಪಬ್ಲಿಕ್ ಟಿ ವಿ ಕೊಟ್ಟಿರುವ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಇದು. ಒಂದು ವರ್ಷದ ಹಿಂದೆ ಸಿಚುವೇಶನ್ನೇ ಬೇರೆ ಇತ್ತು, ಬೇಷರದ ಬೆಂಬಲ ಅವ್ರು ಕೊಟ್ಟಿದ್ದರು, ಜೆ ಡಿ ಎಸ್ನವರು ಫುಲ್ ಡಿಮ್ಯಾಂಡ್ ಮಾಡ್ತಿದ್ರು, ಕಾಂಗ್ರೆಸ್ನವರು ಅನಿವಾರ್ಯವಾಗಿ ಆ ಕ್ಷಣಕ್ಕೆ ತಲೆ ಬಾಗಿಸಬೇಕಾದಂಥ ಸಂದರ್ಭ. ಇವಾಗೆಲ್ಲ ಉಲ್ಟಾ ಆಗ್ತಿದೆಯಾ ನಿಧಾನಕ್ಕೆ ಈ ಬೆಳವಣಿಗೆ ನೋಡ್ತಾ ಇದ್ರೆ? ಖಂಡಿತ ಹರೀಶ್, ಏನು ಬೇಷರತ್ ಬೆಂಬಲವನ್ನು ಕೊಟ್ಟಿದ್ದಂತ ಕಾಂಗ್ರೆಸ್ ಇವತ್ತು ಆ ಮನಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಮೇ 23 ಫಲಿತಾಂಶ ಬಂದ ನಂತರದಲ್ಲಿ ಬೇರೆಯದೇ ಒಂದು
ರಾಜಕೀಯ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿ ಆಗಬಹುದಾ ಅನ್ನುವಂತ ಅನುಮಾನ. ಹಾಗಾಗಿ ಏನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ರವಾನಿಸಿರುವಂತ ಈ ಮಾಹಿತಿ ಅಷ್ಟೇ, ಮೇ 23ರವರೆಗೆ ತಾವು ವೇಟ್ ಮಾಡಿ ಎನ್ನುವಂಥದ್ದು. ಆದರೆ 23ರ ನಂತರ ಎಲ್ಲವೂ ಸರಿ ಹೋಗುತ್ತೆ, ಯಾವ ಶಾಸಕರಿಗೆ ಅಸಮಾಧಾನ ಇದ್ರೂ ಕೂಡ ಅವೆಲ್ಲವೂ ಕೂಡ ಸರಿ ಹೋಗುತ್ತೆ. ಹಿಂದೆ ಆದಂತಹ ಮಾತುಕತೆ ಏನು, ಹೊಂದಾಣಿಕೆಯ ಮಾತುಗಳೇನು, ಅವೆಲ್ಲವನ್ನೂ ಕೂಡ ಯಥಾವತ್ತಾಗಿ JDS ಕೂಡ ಪಾಲಿಸಬೇಕಾಗುತ್ತೆ. ಅಂದ್ರೆ ಲೋಕಸಭೆ ಚುನಾವಣೆಯವರೆಗೆ ತಾಳ್ಮೆಯಿಂದ ಇರಿ ಅನ್ನುವಂತ ಹಿಂದಿನ ಸೂಚನೆ ಏನಿತ್ತು, ಅದರಂತೆ ಕಾಂಗ್ರೆಸ್ ನಾಯಕರುಗಳು ಲೋಕಸಭೆ ಚುನಾವಣೆ ಕಳೆಯುವವರೆಗೆ ತಾಳ್ಮೆಯಿಂದ ಇದ್ದಂಥದ್ದು. ಹಾಗಾಗಿ 23ನೇ ತಾರೀಕಿನ ನಂತರ ಕಾಂಗ್ರೆಸ್ ನಾಯಕರು ಇದುವರೆಗೆ ಇದ್ದಂತ ಅಥವಾ ಇದ್ದಷ್ಟು ತಾಳ್ಮೆಯಿಂದ ಇರಲ್ಲ ಅನ್ನುವಂಥದ್ದು ಕೂಡ ಈ ಮೆಸೇಜ್ ಇದರಿಂದ ಪಾಸ್ ಆಗ್ತಾ ಇದೆ. ಮತ್ತು ಒಂದು JDS ನನಗೆ ಉಳಿಯುವಂತಹ ಆಪ್ಷನ್, ಹೊಂದಾಣಿಕೆ ಮಾಡಿಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರವನ್ನು ಮುನ್ನಡೆಸಿಕೊಂಡು ಹೋಗಬೇಕಾಗುತ್ತೆ. ಇಲ್ಲದಿದ್ರೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ನವರು ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಹಾಗಾಗಿ ಈಗ ಬಂದಿರುವಂತಹ ಮೆಸೇಜ್, ಕಾಂಗ್ರೆಸ್ ಹೈಕಮಾಂಡ್ನ ಬಂದಿರುವಂತಹ ಮೆಸೇಜ್ ಅಥವಾ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಿಗೆ ರವಾನಿಸಲಿಕ್ಕೆ ನಿರ್ಧರಿಸಿರುವಂತಹ ಮೆಸೇಜ್ ಎಲ್ಲವೂ ಕೂಡ ಒಂದು ಸ್ಪಷ್ಟವಾಗುತ್ತೆ, ಇದುವರೆಗೆ ಇದ್ದಂತ ಮೌನ ಇನ್ನು ಮುಂದೆ ಇರಲ್ಲ. ಅಂದ್ರೆ CM ಕುಮಾರಸ್ವಾಮಿ ಅವರಿಗೆ ಇದುವರೆಗೆ ಸರ್ಕಾರ ನಡೆಸಿದಕ್ಕೂ ಮೇ 23ನೇ ತಾರೀಕಿನ ನಂತರ ಸರ್ಕಾರ ನಡೆಸಿದಕ್ಕೂ ಸಾಕಷ್ಟು ಡಿಫರೆನ್ಸ್ ಇದೆ ಅನ್ನುವಂಥದ್ದು ಸ್ಪಷ್ಟವಾದ ಸಂದೇಶ ಇದರಿಂದ ರವಾನಿಸ್ತಾ ಇದ್ದಾರೆ. ಸುಖೇಶಿ, 1 ವರ್ಷಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಹಲವಾರು ಬಾರಿ ಹೇಳಿದ್ದಾರೆ, ನನಗೆ ಈ ಚೇರ್ ಮೇಲೆ ಆಸೆ ಇಲ್ಲ, ನಮಗೆ ಅಧಿಕಾರ ಬೇಡವೇ ಬೇಡ ಹಂಗೆ ನೋಡಕ್ಕೆ ಹೋದ್ರೆ ಅಂತ ಹಲವಾರು ಬಾರಿ ಕಾಂಗ್ರೆಸ್ಗೂ ಟಾಂಗ್ ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ನವರು ಅದೇ ರೀತಿ ಆಯಾಮಕ್ಕೆ ಹೋದರೆ ಸಿಂಪಲ್, ಸರ್ಕಾರ ಬಿದ್ದೋಗುತ್ತೆ, ವಿರೋಧ ಪಕ್ಷದವರು ಮತ್ತೆ ಎದ್ದು ಬರ್ತಾರೆ, ಅವ್ರಿಗೆ ಒಂದು ರೀತಿ ರೆಡ್ ಕಾರ್ಪೆಟ್ ಹಾಕ್ದಂಗೆ ಆಗುತ್ತೆ. ಡ್ಯೂ ಥಿಂಕ್ ಅಷ್ಟೊಂದು ಈಸಿ ಕಾಂಗ್ರೆಸ್ನವರು ಆಗಲಿ JDSನವರು ಬಿಟ್ಕೊಟ್ಬಿಡ್ತಾರೆ ಅಂತ? ಹರೀಶ್, ಖಂಡಿತ ಹೌದು. ಕಳೆದ 1 ವರ್ಷದಿಂದ ಪದೇ ಪದೇ ಮುಖ್ಯಮಂತ್ರಿಗಳ ಮಾತನ್ನ ಹೇಳಿದ್ರು, ನಾನು ಸಾಂದರ್ಭಿಕ ಶಿಶು ಅಂದ್ರು, ಇದರ ಸ್ಥಾನದ ಮೇಲೆ ಕೂತಿರುವ ಕಷ್ಟ ನನ್ನ ಕಷ್ಟ ಏನು ಅಂತ ಬೇರೆಯವ್ರಿಗೆ ಗೊತ್ತಾಗಲ್ಲ, ನನ್ನ ಕಷ್ಟ ನನಗೆ ಗೊತ್ತು ಅಂದ್ರು. ಹೀಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು, ನಾನು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತು ಅಂದ್ರು. ಮತ್ತೆ ಕಾಂಗ್ರೆಸ್ನವ್ರು ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಅಂತಲೂ ಒಂದು ಕಡೆ ಹೇಳಿದ್ರು. ಇವೆಲ್ಲ ಒಂದು ಕಡೆ, ಆದ್ರೆ ಒಂದಂತೂ ಸ್ಪಷ್ಟವಾಗುತ್ತೆ, ಈ ಒತ್ತಡ ಮತ್ತೊಂದು ಮಗದೊಂದು ಏನೇ ಇರಲಿ, ಕಾಂಗ್ರೆಸ್ ನಾಯಕರಿಗೆ ಸರ್ಕಾರದ ಭಾಗವಾಗಿದ್ದುಕೊಂಡು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ತಮ್ಮ ಕೆಲಸ ಆಗ್ಲಿಲ್ಲ ಅಂದ್ರೆ, ಅಥವಾ ಮುಖ್ಯಮಂತ್ರಿಗಳು ಹೊಂದಾಣಿಕೆ ಮಾಡಿಕೊಂಡು ಹೋಗ್ಲಿಲ್ಲ ಅಂದ್ರೆ, ಅವರು ಇದ್ರು ಒಂದೇ ಬಿಟ್ಟರು ಒಂದೇ ಅನ್ನುವಂತ ಪರಿಸ್ಥಿತಿಗೆ ಬಂದ್ರೆ ಸಹಜವಾಗಿ ವಿರೋಧ ಪಕ್ಷದಲ್ಲಿ ಕೂರಬಾರದು ಯಾಕೆ ಅನ್ನುವಂಥದ್ರ ಬಗ್ಗೆ ಅವರು ಯೋಚನೆ ಮಾಡಬಹುದು. ಆದ್ರೆ ಇನ್ನೊಂದು ಸೂಕ್ಷ್ಮವನ್ನು ಗಮನಿಸಬೇಕು, ರೆಡ್ ಕಾರ್ಪೆಟ್ ಅನ್ನು ವಿರೋಧ ಪಕ್ಷದವರಿಗೆ ಹಾಕೊಡೋದು ಅಂದ್ರೆ ಎರಡು ಅವಕಾಶ, ಶಾಸಕರುಗಳು ಕೈತಪ್ಪಿ ಹೋಗಿ ಆಪರೇಷನ್ ಕಮಲ ಸಕ್ಸಸ್ ಆಗಿ BJP ಸರ್ಕಾರ ಬರೋದು ಬೇರೆ, ಅಥವಾ ಕಾಂಗ್ರೆಸ್ ನಿಂದ ಮುನಿಸಿಕೊಂಡು ಹೋದಂತ JDS BJP ಜೊತೆಗೆ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ಅದೇ ಬೇರೆ, ಅದರಲ್ಲಿ ಯಾವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥದ್ದು ಸೆಕೆಂಡ್ರಿ. ಆದ್ರೆ ಕಾಂಗ್ರೆಸ್ಗೆ ತನ್ನ ಶಾಸಕರನ್ನ ಹಿಡಿದಿಟ್ಟುಕೊಂಡು ತನ್ನ ಒಗ್ಗಟ್ಟನ್ನ ಕಾಯ್ದುಕೊಂಡು ಮೈತ್ರಿ ಸರ್ಕಾರದಲ್ಲಿ JDS ನಿಂದ ಕೆಲಸವನ್ನು ತೆಗೆಸಬೇಕು, ಇಲ್ಲ ಅಂದ್ರೆ ಮೈತ್ರಿಯಿಂದ ಹೊರ ಹೋಗ್ಬೇಕು. ಇವೆರಡರಲ್ಲಿ ಒಂದು ಆಪ್ಷನ್ ಮುಕ್ತವಾಗಿ ಅವ್ರಿಗೆ 23ರ ನಂತರ ಸಿಕ್ಕೇ ಸಿಗುತ್ತೆ. ಹರೀಶ್, ಸತ್ಯ ಸುಖೇಶ್, 23 ಆದ್ಮೇಲೆ ಎಲ್ಲದಕ್ಕೂ ಕೂಡ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಬರುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.